ಇದೀರ ಸುವರ್ಣ ಇದಕ್ಕೆ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಂಡೇ ತೀರಿಸಿಕೊಳ್ತಾನ ಏ ತಾಡ್ಪತ್ರಿ ಮಾರವನ ಮಾಡೋ ತಪ್ಪು ಮಾಡಿಬಿಟ್ಟು ಈಗ ಅವರ ಮೇಲೆ ಪ್ರತಿಕಾರ ತೀರಿಸ್ಕೋತಾನಂತೀಯ ಓ ಲಾತಿನು ತಪ್ಪು ಮಾಡಿದವರು ಪ್ರಪಂಚದಲ್ಲಿ ಯಾರು ಇಲ್ಲನ ತಪ್ಪು ಮಾಡಿದವರು ಅದರಪ್ಪ ಆದ್ರೆ ಅದ ತಪ್ಪನ್ನ ತಿದ್ದುಕೊಂಡವರು ಅದರ ನೀ ಮಾಡಿದ ತಪ್ಪನ್ನ ಮತ್ತ ಮಾಡ್ಕೊತಿದ್ರ ಅವರಿಗೆ ಅದು ಬರಾಗಿಲ್ಲ ಎಂತದ ಅದು ಬರೋದು ಅದಪ್ಪ ಅವರ ಮೇಲೆ ನಿನಗೆ ಅದು ಬಂದದ ನೋಡು ಎಂತ ಕೋಪವ ಅದ ಈಗ ಹೋಗಿ ಅವರ ಹತ್ರ ಕ್ಷಮೆ ಕೇಳು ನಿನ್ನ ಕೆಲಸಕ್ಕೆ ತಗೋತಾರ ಎಂತ ಈ ನಾತ ಕ್ಷಮೆ ಕೇಳಬೇಕಾ ನೋ ಚಾನ್ಸ್ ಒನ್ಸ್ ಅಪಾನ್ ಎ ಟೈಮ್ ಮಂಗಳೂರಿನಲ್ಲಿ ಬಿಂದಾಸಾಗಿ ಮೆರೆದವನ ಇವನು ತಂದೆಯ ಮಾತಿಗೆ ಬೆಲೆ ಕೊಟ್ಟು ಕಲೆಯನ್ನು ಮೂಟೆಗಟ್ಟಿ ಮೂಲೆಗಿಟ್ಟು ಇಲ್ಲಿಗೆ ಕುಟ್ಟುವ ಕೆಲಸಕ್ಕೆ ಬಂದವನು ಎಂತದಪ್ಪ ಪವರ್ ಅನ್ನುವ ಜಾಗದಲ್ಲಿ ಮಿಸ್ ಆಗಿ ಫ್ಲವರ್ ಅಂತ ಹೇಳಿ ಕುಟ್ಟಿದೆ ಅಷ್ಟಕ್ಕೆ ಆ ಪಡೆ ನನ್ನನ್ನು ಕೆಲಸದಿಂದ ತೆಗೆಯೋದ ನೋಡ್ಲೆ ಒಂದು ಸಲ ಶಾಕ್ ಕೊಟ್ಟ ಸುಮ್ಮನೆ ಇರಬಹುದು ಎರಡನೇ ಸಲನು ಕ್ಷಮಿಸಬಹುದು ಮೂರನೇ ಸಲನು ಮಾಡಿದ ತಪ್ಪು ಮತ್ತೆ ಮಾಡ್ಕೋತಿದ್ರೆ ಗೆಟ್ ಔಟ್ ಅಂದ ಇನ್ನೇನ್ ಮಾಡ್ತಾರಲೇ ಅವರ ಎಂತ ಮಾಡೋದು ಬೇಡುವ ಇನ್ನು ಮಾಡೋದು ಎಂತ ಇದ್ರೂ ನಾನು ಮಾಡ್ತೇನೆ ಸಾಕ ಮತ್ತೊಬ್ಬರ ಕೈ ಕೆಳಗೆ ದುಡ್ಡದ್ದು ಸಾಕು ಗುಲಾಮನಾಗಿ ದುಡಿತಿದ್ರೆ ದುಡಿಸಿಕೊಳ್ತಾನೆ ಇರ್ತಾರೆ ಇನ್ನು ಮುಂದೆ ನಾನೇ ದುಡಿದು ಬಾಸ್ ಆಗ್ತಾನೆ ತಿಂಗಳ ಕಡೆ ಎಟಿಎಂ ಕಾರ್ಡ್ ನನ್ನ ಕೈಯಾಗ ಕೊಟ್ಟು ರೊಕ್ಕ ತಗೋತಿ ಅಂತದಕ್ಕೆಲ್ಲ ರೊಕ್ಕ ಎಲ್ಲಿಂದ ತರ್ತಿಲಿ ಎಂತದ ಅಡಬ್ಬೆ ನನ್ನ ಪರಿಸ್ಥಿತಿಯನ್ನು ನೋಡಿ ಮಕರ್ ಮಾಡ್ತಾನ ಎಲ್ಲವೆಲ್ಲವೋ ಸಾಲು ಮರವಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಇವರೆಲ್ಲರೂ ನನ್ನನ್ನು ಮಕರ್ ಮಾಡ್ತಾ ಇದ್ದಾರಲ್ಲ ನೀನೇ ಹೇಳು ನಾನು ಮಾಡಿದ್ದು ತಪ್ಪ ಮಾತಾಡ್ಲಿಕ್ಕೆ ಬರದಿರೋ ಮರದ ಹತ್ರ ಕಷ್ಟ ಹೇಳ್ಕೊಂಡ ಪರಿಹಾರ ಸಿಗ್ತದಲ್ಲಿ ಮಾತಾಡಿ ಮನಸ್ಸು ನೋಯಿಸುವ ಮನುಷ್ಯರಿಗಿಂತ ಮೌನವಾಗಿಯೇ ಮಾತನ್ನು ಕೇಳುವ ಮರವೇ ವಾಸ್ಯ ಐ ಹೇಟ್ ಪೀಪಲ್ ಆತಪ್ಪ ಈಗೇ ನನ್ನ ಜೊತೆ ಮನೆಗೆ ಬರ್ತೀಯೋ ಅಥವಾ ಇಲ್ಲೇ ಮರದ ಕೆಳ ನಿಂತ್ಕೊಂಡು ಮಾತಾಡ್ತೀವೋ ನೀನು ಹೋಗ ನನಗೊಂದು ದಾರಿ ಕಾಣುವವರೆಗೂ ನಾನು ಯಾವ ಮನೆಗೂ ಬರುವುದಿಲ್ಲ ಏನರೇ ಮಾಡ್ಕೋ ನಾ ಹೊಂಡ್ತೀನಿ ಹೋಗ ಹೋಗ ಕಷ್ಟದ ಕಾಲದಲ್ಲಿ ಆಗದಿರುವವನು ಒಬ್ಬ ಗೆಳೆಯನ ನನಗೊಂದು ಕಾಲ ಬರಲಿ ಆಗ ನಾನು ಮಾತಾಡಿ ತೋರಿಸ್ತಾನ ಆಗ ನಾನು ಮಾತಾಡಿ ತೋರಿಸ್ತಾನೆ ಏ ಸ್ಟೂಪಿಡ್ ಅಂತ ಕಣ್ಣು ಕಾಣಿಸುದಿಲ್ವಾ ಎಂತ ಅವಸ್ಥೆ ನಿನ್ನದು ಕುಡ್ಲದಲ್ಲಿ ಬಂಗುಡೆ ಪ್ರೈ ತಿನ್ಲಿಕ್ಕೆ ನನ್ನ ಹತ್ರ ದುಡ್ಡು ನಡ್ತಿದ್ದಾವ ಈಗ ನೋಡಿದ್ರೆ ಈ ನಮ್ಮನೆ ಕಾರಿನಲ್ಲಿ ಅಲಕ ಪಾಸಿ ಅವು ಅಂಚನೆ ಬೇ ಹೈವೇ ರೋಡ್ ಅಲ್ಲಿ ಹೋದ್ರೆ ಬೇಗ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಶಾರ್ಟ್ ಕಟ್ ನಲ್ಲಿ ಹೋದ್ರೆ ಬೇಗ ಗುರಿ ತಲುಪಬಹುದು ಇದಾನೆ ನುಂಗೆಲ್ ತರ ಆಗಿದ್ದು ನನ್ನ ಕತೆ ಎಂತ ಅಂತ ಹೇಳುದ ಎಂತ ಅಂತ ಹೇಳು ಕಿವಿಯಲ್ಲಿ ಕೇಳ್ತೇನೆ ಎಂತ ಕಿಂಡಲ ಇಲ್ಲ ಕಾಮಿಡಿ ಸಂಗತಿ ಎಂತ ಗೊತ್ತುಂಟ ನಾನು ಮಾಡಿದ ಒಂದು ಸ್ಮಾಲ್ ತಪ್ಪಿಗೆ ಪಡೆಗಳು ನನ್ನನ್ನು ಕೆಲಸದಿಂದ ತೆಗೆದ್ರು ಎಂತ ಮಾಡುದಂತ ಹೇಳಿ ಮಂಡೆ ಬಿಸಿಯಲ್ಲಿ ಹೋಗ್ತಾ ಇದ್ದೆ ನಿನ್ನ ಮಂಡೆ ಬಿಸಿ ದೂರ ಮಾಡಲಿ ಆ ಕೊರಗಜ್ಜ ನನ್ನನ್ನ ಕಳಿಸಿದ್ದು ನೀನು ನನ್ನ ಜೊತೆ ಕೈ ಸೇರಿಸು ಕೋಮಲ್ ಕೋಟ್ಯಾಧಿಪತಿ ಮಾಡಾಕ್ತೀನಿ ಕೋಟಿ ತಿನ್ಲಿಕ್ಕೆ ದುಡ್ಡು ಇಲ್ಲದಿರುವಾಗ ಕೋಟಿ ಕೊಡಿಸ್ತೇನೆ ಅಂದ್ರೆ ಯಾರು ಬೇಡ ಅಂತಾರ ನಮ್ಮ ರೈಟ್ ಬೈ ಮನೆ ಬಂತು ಇಳಿ ಮಾರಯ್ಯ ಈತೇನೆ ಗಡಿಬಿಡಿ ಮಾಡ್ಬೇಡಣ ಈಗಳ ಆ ಡ್ರೈವರ್ಗೆ ವಾರ್ನ್ ಮಾಡ್ಲಿಕ್ಕೆ ಹೇಳು ವಾರ್ನ್ ಎಂತಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾರೆ ಡಿಸ್ಟರ್ಬ್ ಆಗ್ಬೇಕಾ ಒತ್ತಾಡದವರಿಗೆ ನಾನು ಕಾರಿನಲ್ಲಿ ಬಂದಿದ್ದೆ ಅಂತ ಹೇಳಿ ಗೊತ್ತಾಗಬೇಕು ಹೇಳ ವಾರ್ನ್ ಮಾಡ್ಲಿಕ್ಕೆ ದಿಲೀಪ್ ವಾರ್ನ್ ಹಾಕು ಇದೇನಾತ ಕೆಲಸ ಕಳ್ಕೊಂಡು ಕಾಲಿ ಕೋಟಿ ರೂಪಾಯಿ ಟೆಲ್ಲಂಗೆಲ್ಲ ಲೈಫು ಅಂತ ಹಾಡ್ಕೊಂಡು ಬರ್ತೀಯ ಅನ್ಕೊಂಡ್ರೆ ಒಳ್ಳೆ ಧೀರ ರಣವಿಕ್ರಮ ತರ ಬಂದಲ್ಲೋ ನಾವು ಹಾಗೆ ಊರ್ ಮೇಲೆ ಊರ್ ಬಿದ್ರು ನಾವು ಟಾಟ ಮಾಡುವವರೇ ಒಂದು ಕೆಲಸ ಹೋದ್ರೆ ಎಂತ ಆಯ್ತು ಬೆಳ್ಚಪ್ಪ ಬೇರೆ ಕೆಲಸ ಇಲ್ವಾ ಅಲ್ಲ ಕಣ ಮನೆ ಹಾಡ ಕೈಲಿದ್ದ ಕೆಲಸನೇ ನೆಟ್ಟು ಮಾಡಕ್ಕಾಗದೆ ಇರೋನು ಬೇರೆ ಯಾವ ಕೆಲಸ ಮಾಡ್ತೀಯೋ ಜಾಂಬವ ಬದುಕಲಿಕ್ಕೆ ನೂರು ದಾರಿ ಉಂಟು ಅದರಲ್ಲಿ ಒಂದು ಹೋದ್ರೆ ಎಂತ ಆಯ್ತು ಇನ್ನು ತೊಂಬತ್ತೊಂಬತ್ತು ದಾರಿ ಉಂಟು ಅದರಲ್ಲಿ ಒಂದು ಕೆಲಸ ಮಾಡ್ತಾನೆ ಮತ್ತೆ ತೊಂಬತ್ತೆಂಟು ಉಳಿಲಿಲ್ವಾ ನೆನಪಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ ಅಂತ ಜಾತಿಗೆ ಸೇರಿದವನು ನೀನು ನೀನಂತೂ ಉದ್ಧಾರ ಆಗಲ್ಲ ಕಣ ಉದ್ಧಾರ ಆಗ್ತಾನ ಉದ್ಧಾರ ಆಗುದಿಲ್ಲ ಅಂತ ಹೇಳಿ ಸ್ವಲ್ಪ ದಿವಸದಲ್ಲಿ ನಿಮಗೆ ಗೊತ್ತಾಗ್ತದೆ ವೈಟ್ ಅಂಡ್ ಸಿ ತಪ್ಪಲೆ ತಗಣೆ ಓ ತಗಣೆ ಒಂದು ಲೋಟೆ ಬೆಚ್ಚ ಬೆಚ್ಚ ಕಾಫಿ ಮಾಡಿತಾನ ನಿನ್ನ ಗಂಡ ಟಯರ್ಡ್ ಆಗಿದ್ದಾನೆ ಓಯ್ ಬಿಂಗ್ರಿ ಕೆಲಸ ಕಳ್ಕೊಂಡಿದ್ದು ಅಲ್ಲದೆ ಟಯರ್ಡ್ ಆಗಿದ್ದೀನಿ ಅಂತ ಬೇರೆ ಹೇಳ್ತೀರಾ ನಾಚಿಕೆ ಪೂಜೆಯೇ ಎಂತ ಅವಸ್ಥೆ ಮಾರಾಯ್ದಿದು ಕೆಲಸವಿರುವಾಗ ಕೇಳದಿದ್ದರೂ ತಂದು ಕಾಫಿ ಕೊಡ್ತಿದ್ಯಾ ಕೆಲಸ ಹೋಯ್ತು ಅನ್ನೋ ಮಾತ್ರಕ್ಕೆ ನಿನ್ನ ಮಾತಿನ ವರಸೆಯೇ ಬದಲಾಗಿ ಬಿಟ್ಟಿದೆ ಕೇಳಲಿಲ್ವ ಮಾರರೆ ಹೆಂಗಸರಿಗೆ ಅಡಿಗೆ ಅಲಂಕಾರ ಗಂಡಸರಿಗೆ ಕೆಲಸ ಅಲಂಕಾರ ಅಂತ ನಾಲ್ಕ ಸಂಪಾದನೆ ಮಾಡಿದ್ರಲ್ವಾ ಗಂಡಸು ಅನ್ಸ್ಕೊಳ್ಳೋದು ಓ ಕೊರುಂಗು ಕೆಲಸವಿಲ್ಲವೆಂದ ಮಾತ್ರಕ್ಕೆ ಅವನು ಗಂಡಸು ಅಲ್ಲ ಅಂತ ಅಲ್ಲನ ಹೋಗಿರುವ ಕೆಲಸದ ಬಗ್ಗೆ ಚಿಂತೆ ಬಿಟ್ಟು ಬೇರೆ ಕೆಲಸವನ್ನು ಹಿಡಿದು ಒಟ್ಟರಾಸಿ ಸಂಪಾದಿಸಿಕೊಂಡು ಬರ್ತಾನಲ್ಲ ಅವನು ನಿಜವಾದ ಗಂಡಸು ಅನಿಸ್ಕೊಳ್ಳೋದು ಆ ತಾಕತ್ತು ನನಗುಂಟ ನಾನು ಎಂತ ಅಂತ ತೋರಿಸ್ತೇನೆ
ಕ್ಷಮಿಸದೆ ಕೆಲಸದಿಂದ ಆಚೆ ಹಾಕಿದ್ರಲ್ಲ ನಿಮ್ಮ ಯಜಮಾನರು ಸಾವಿರ ತಪ್ಪು ಮಾಡ್ತಾರೆ ಅವಳನ್ನು ಕ್ಷಮಿಸುದಿಲ್ವಾ ಹಾಗೆ ಅವರಾಗಿ ನನ್ನನ್ನು ಕ್ಷಮಿಸುವವರೆಗೂ ನಾನು ತಲೆಬಾಗಿ ಹೋಗುವುದಿಲ್ಲ ಗೋತ ಆಗಿ ಆಯ್ತು ನಾನು ನಾತ ಮದತ ಬಿಡ್ಲೆ ನೀ ಹೋಗಿ ಅವರ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದೆ ಅದನ್ನು ಮಾಡಬೇಕಕ್ಕೆ ಎಂತದ ಅದು ಅಂದ್ರೆ ಅದಲೇ ದೇವಸ್ಥಾನ ಪುಟುಬಾತ ಬಸ್ ಸ್ಟ್ಯಾಂಡ್ ನಾಗ ನಿಂತ್ಕೊಂಡ ಯವ್ವ ತಾಯಿ ಅಂತ ಅದನ್ನು ಮಾಡ್ತಾರ ಭಿಕ್ಷೆ ಬೇಡುದ ಮತ್ತೆ ಈಗಲ ಮರ್ಲ ಆ ಕೊರಗಜ್ಜನ ಆಶೀರ್ವಾದ ಇರುವವರೆಗೂ ನನಗೆ ಅಂತ ಪರಿಸ್ಥಿತಿ ಬರುವುದಿಲ್ವಾ ನನ್ನಂತ ಕೈಲ ಆಗದವನ ಅಂತ ನೆನೆಸಿದ್ಯಾ ನೆನೆಸ್ಕೊಳ್ಳೋದೇನ್ಲೇ ನಿನ್ನ ನೋಡಿದ್ರೆ ಗೊತ್ತಾಗ್ತದ ಕುಣಿಲಿಕ್ ಬರ್ದವರು ನೆಲ ಡೊಂಕೋನವ್ರ ಗತಿ ಆಡ್ಲಿಕ್ಕೆತ್ತಿ ಇಗಳ ಮಲ್ಲರೆ ನಿಮಗೆ ಕೊಜ್ಜೆಲ್ವ ಸಿಕ್ಕಿದ್ರೆ ಬಾಗಿಲು ತೆರೆದಿದೆ ಹೊರಗೆ ಹೋಗಿ ನನಗೆ ಬಾಗಿಲು ಹಾಕಿ ಮಲಗಬೇಕು ತಾಳಿ ಕಟ್ಟಿದೀರಾ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೇನೆ ಇಲ್ಲದಿದ್ರೆ ತಾಳೆ ಗರಿಯಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ತಿಪ್ಪೆ ಗುಂಡಿಗೆ ಬಿಸಾಕ್ತೇನೆ ಇರ್ಲಿ ಬಿಡ ಮೀನ ಏನೋ ತಪ್ಪು ಮಾಡಾರು ಸ್ವಲ್ಪ ದಿವಸ ಟೈಮ್ ಕೊಡ ನಾಲ್ಕು ದಿನ ಕೆಲಸ ಇಲ್ಲಂದ್ರೆ ತಾವ ದಾರಿಗೆ ಬರ್ತಾರ ನನ್ನ ಪರವಾಗಿ ಮಾತಾಡಿದಕ್ಕೆ ಥ್ಯಾಂಕ್ಸ್ ಬುಡ್ಡಿ ಬಂಗಾರಮ್ಮ ನಾನು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ನಿಮ್ಮನ್ನ ಪಾರ್ಟ್ನರ್ ಆಗಿ ತಗೊಳ್ತೀನಿ ನೋಡಿದೇನ ರೇಣುಕ ಸಪೋರ್ಟ್ ಮಾಡಿದಕ್ಕೆ ನಿನ್ನನ್ನ ಪಾರ್ಟ್ನರ್ ಆಗಿ ತಗೋತೀನಿ ಅಂತ ಹೇಳ್ತಿದ್ದಾರೆ ಬೆಳಿದಿರೋ ಪೈರಿಗೆ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಅಂತ ಕೇಳುವ ಜಾತಿ ಇದು ನೋಡಪ್ಪ ಈಗ ಆಗಿದ್ದ ಆಗಿದೆ ನಾಳೆ ಬಾಸ್ ಹತ್ರ ಬಂದು ಕ್ಷಮೆ ಕೇಳ ಅವರು ಒಪ್ಪಲಿಲ್ಲ ಅಂದ್ರೆ ನಾನು ಆಫೀಸ್ ಕೆಲಸ ಕೊಡಿಸ್ತೀನಿ ನನಗೆ ಯಾರ ದಾಕ್ಷಿ ನೀವು ಬೇಡನ ನಾನು ಎಂತ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿ ಬಿಟ್ಟಿದ್ದೇನೆ ತಾವುಗಳು ಈಗ ಇಲ್ಲಿಂದ ಹೊರಟ್ರೆ ನನಗೆ ನನ್ನ ಬುಡೆ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಏನು ಮಾಡ್ತೀವ ಮಾಡಪ್ಪ ಆದ್ರೆ ಜೀವನದಾಗ ಉದ್ಧಾರ ಆಗುವಂತ ಕೆಲಸ ಮಾಡ ನಿನ್ನನ್ನ ನಂಬಿಕೊಂಡು ಬಂದಿರೋ ನನ್ನ ತಂಗಿ ಅವರು ಕಾಪಾಡಪ್ಪ ಏ ಪ್ರಾಣಿ ನಡ್ರಿ ಮಾಶೋದ್ ಮಾರಿ ಏನ್ ನೋಡ್ಕೋತ ಕುಂತೀರಿ ನಡ್ರಿ ಹೋಗ್ರು ಬರ್ರಿ ಓಯ್ ನೋಡಿದ್ರ ಮಾರರೆ ಮನುಷ್ಯ ಕೆಳಗಡೆ ಬಿದ್ದಾಗ ಯಾವ ನಮೂನೆ ಮಾತಾಡ್ತಾರೆ ಅಂತ ಓಯ್ ಮೀನು ನಾಳೆ ಹೋಗಿ ಬಾಸ್ ಹತ್ರ ಮಾತಾಡಿ ಕೆಲಸಕ್ಕೆ ಸೇರ್ಕೊಳ್ತೀರಾ ಅಲ್ಲನ ದಗಣೆ ಈ ನಾತ ಎಂತ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತದೆ ಅದನ್ನು ಅರ್ಧಾಂಗಿ ಆಗಿರುವ ನಿನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ವಲ್ಲ ಇನ್ನೊಂದು ಸ್ವಲ್ಪ ದಿವಸ ಕಳೆದರೆ ಪಂಜಿಗೆ ಗಂಜಿ ಇರುವುದಿಲ್ಲ ನಿಮ್ಮನ್ನ ಎಂತ ಅರ್ಥ ಮಾಡಿಕೊಳ್ಳೋದು ಓಯ್ ಇದೇ ನಮೂನೆ ಖಾಲಿಯಾಗಿ ಇದ್ರೆ ಹೊಟ್ಟೆಗೆ ಬಟ್ಟೆಗೆ ಬಾಡಿಗೆಗೆ ಎಂತ ಮಾಡುದು ಮಾರೇರೆ ಈಗ ಈ ದುಡ್ಡಿನಲ್ಲಿ ಎಂತ ಬೇಕಾದಂತ ತಗೋ ಇಷ್ಟೊಂದು ದುಡ್ಡು ಎಲ್ಲಿ ತಪ್ಪರೇರೆ ಹೇಳಿದೆ ಅಲ್ವನ ಹೊಸ ಬಿಸಿನೆಸ್ ಶುರು ಮಾಡಿದ್ದೇನೆ ಅಂತ ಇದು ಅದರ ಅಡ್ವಾನ್ಸ್ ಇನ್ನು ಮುಂದೆ ಇದೇ ನಮ್ಮನೆ ಲಕ್ಷ್ಮಿ ದಿನ ಆಲು ನನ್ನ ಕೈಯಲ್ಲಿ ಕುಣಿತಾಳೆ ಈ ದುಡ್ಡನ್ನು ಮೊದಲೇ ಎಂತದಕ್ಕೆ ಕೊಡ್ಲಿಲ್ಲ ಸುಮ್ಮನೆ ನನ್ನಿಂದ ಬಯಸ್ಕೊಂಡ್ರಿ ಇದರಲ್ಲಿ ಬಿಡ ದಿನ ಕಟ್ಟಿ ಹಚ್ಚುದು ಮಾಮೂಲೆ ಅಪರೂಪಕ್ಕೆ ಒಂದು ನಲ್ಲಿ ಕರ್ಪೂರ ಹಚ್ಚಿದ್ರಲ್ಲಿ ತಪ್ಪೆಂತ ಉಂಟಾ ಓಯ್ ನೀವು ಖಂಡಾಪಟ್ಟೆ ಸುಸ್ತಾಗಿದ್ದೀರಾ ಕಾಫಿ ತರ್ಲಾ ಬೇಡ ಬೇಡ ಜ್ಯೂಸ್ ತರ್ತೇನೆ ಒಟ್ಟಿಗೆ ಸ್ನಾಕ್ಸ್ ತರ್ಲಾ ನಿನಗೆ ಎಂತ ಇಷ್ಟ ಉಂಟು ಅದನ್ನು ತಗೊಂಡು ಬಾ ಆದರೆ ಇನ್ನು ಮುಂದೆ ಅಕ್ಕಪಕ್ಕದ ಮನೆಯ ಕಾಗೆ ಗೂಬೆಗಳಿಂದ ದೂರ ಇರಾಯ್ತಾ ದುಡ್ಡು ನೋಡಿದ್ರೆ ದೃಷ್ಟಿ ಆಗ್ತಾರೆ ಬಾಗಿಲ ಹತ್ರವೂ ಸೇರಿಸುದಿಲ್ಲ ನಮಸ್ಕಾರ ಅಣ್ಣ ಬತ್ತೆ ಈಗಲೇ ಮೀಕು ನಾನು ಬರ್ತೇನೆ ಆಯ್ತಾ ಜಾಗ್ರತೆ ಮಾರೇರೆ ಒಟ್ರಸಿ ದುಡ್ಡು ಮಾಡ್ಕೊಂಡು ಬನ್ನಿ ಆಯ್ತಾ ಯಬ್ಬ ನೀನು ಹೇಳದ ಮೇಲೆ ತರದಿರ್ತಾನ ಗೋಣಿ ಚೀಲ ಮೇಲೆ ತುಂಬಿಸ್ಕೊಂಡು ತರ್ತಾನೆ ನಿನ್ ಜಾಗ್ರತೆ ಆಯ್ತಾ ಟೇಕ್ ಕೇರ್ ಬಾಯ್ ಓಡಾಡ್ತಿದ್ದಾರೆ ಇದು ತಪ್ಪಾ ನಿಂದ್ರ ನೀ
ಡಿವೋರ್ಸ್ ಮಾಡ್ಲಿಕ್ಕತ್ತಾರ ವಾ ಅದು ನನಗೆ ಕೂಡ ಗೊತ್ತಿಲ್ಲವ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಬಿಡ ಅಂತಾರೆ ಅಷ್ಟಕ್ಕೂ ಅವರು ಯಾವ ಕೆಲಸ ಮಾಡಿದ್ರೆ ನನಗೆ ಅಂತಾಯ್ತು ನನಗೆ ಕೈ ತುಂಬಾ ದುಡ್ಡು ತಂದು ಕೊಟ್ರೆ ಸಾಕು ಯಾಕೆ ತೂ ಚಲೋ ಕೆಲಸ ಮಾಡ್ಲಿಕ್ಕೆ ನೂರಾರು ದಾರಿಗಳದಾವ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾವಿರಾರು ದಾರಿಗಳದಾವ ಅವ ಎಡರೊಳಗ ನಿಮ್ಮ ಯಜಮಾನರು ಯಾವ ದಾರಿಗಳ ಹೊಂಟಾರೋ ಅಂತ ಮೊದಲು ತಿಳ್ಕೊ ಕೈಯಾಗ ನಾಲ್ಕು ರೊಕ್ಕ ತಂದು ಕೊಟ್ರ ಅಂತ ಹೇಳಿ ಮನುಷ್ಯಕ್ಕೂ ಮರ್ಲಿಕ್ಕೆ ಹೋಗಬಾರದು ಅದಗನೇ ಓಯ್ ಇನ್ಸ್ಟಾಲ್ಮೆಂಟ್ ಗಂಡ ಹೆಂಡತಿ ಪರ್ಸನಲ್ ಆಗಿ ಮಾತಾಡೋದನ್ನು ಕದ್ದು ಕೇಳಿಸಿಕೊಳ್ಳೋದು ಒಳ್ಳೆ ಕೆಲಸವಾ ಮನೆ ಹಾಳ್ ಕೆಲಸ ನೋಡ್ ಮೀನವ್ವ ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ಹೇಳ್ತಿದೀವಿ ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಕಣವ ಉದ್ದೇಶ ಇಲ್ಲದಿರೋರು ಉದ್ದದ್ದ ಭಾಷಣ ಮಾಡೋದಿಲ್ಲ ಮಾರೆರೆ ಹಂಗೇವ ಬುದ್ಧಿ ಹೇಳಕ್ ಬಂದ್ರೆ ಭಾಷಣ ಅನ್ಲಿಕ್ಕೆತ್ತೀಯ ಏನು ಮಾಡ್ಕೋತಿ ಮಾಡ್ಕೋ ಕೆಟ್ಟ ಮೇಲೆ ಬುದ್ಧಿ ಬಂತ ಅಂತ ಹೇಳಿ ಬಂದ್ರೆ ನಾವ್ ಯಾರು ಕ್ಷಮಿಸೋದಿಲ್ಲ ಚೆಕ್ ನಮಗೆ ಅಂತ ಅವಶ್ಯಕತೆ ಬರೋದಿಲ್ಲ ಮೈಲರಣ್ಣ ನಾವು ಬೆಳೆಯುವುದನ್ನು ನೋಡಿ ನೀವೇ ನಮ್ಮ ಹತ್ರ ಸಹಾಯ ಕೇಳಿಕೊಂಡು ನಟ್ಟಲಿಕ್ಕೆ ಬರ್ತೀರಾ ಲಂಬೋಕ ಕಷ್ಟ ಬಂದಾಗ ಜೊತೆಗಿರೋದು ಸುಖ ಬಂದಾಗ ದೂರ ಮಾಡಿದ್ರೆ ಕರೆಂಟ್ ಇದ್ದು ಬೆಳಕಿಲ್ದಿರೋ ತರ ಆಗುತ್ತೆ ನಮಗೆ ಕರೆಂಟಿನ ಅವಶ್ಯಕತೆ ಇಲ್ಲನ ಯುಪಿಎಸ್ ಅಲ್ಲೇ ಬದುಕ್ತೀವಿ ನನಗೆ ಗೊತ್ತುಂಟು ಮಾರೆರೆ ನೀವು ನನ್ನ ಕೋಪ ಚೆಕ್ ಮಾಡ್ತಿದ್ದೀರಲ್ಲ ಇನ್ನು ಮುಂದೆ ಎಂತ ಮಾಡಿದ್ರು ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ದುಡ್ಡು ಕೊಡಿ ಇಲ್ಲದಿರುವ ದುಡ್ಡನ್ನು ಎಲ್ಲಿಂದ ತಂದು ಕೊಡ್ಲಿಯಾ ಅಬ್ಬಾ ನೀವು ಕಂಡಾಪಟ್ಟೆ ಸುಸ್ತಾಗಿರುವ ನಮ್ಮನೆ ಕಾಣಿಸ್ತಾ ಇದ್ದೀರಾ ಸ್ನಾನಕ್ಕೆ ನೀರಿಡ್ಲ ಸ್ನಾನ ಮಾಡ್ತೀರಾ ಬೇಡ ಕಾಫಿ ತಗೊಂಡ್ಬಂದು ಕೊಡ್ತೇನೆ ಬೇಡ 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 ತಿಂಡಿ ತಂದು ಕೊಡ್ಲಾ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಿರೋ ಏನೋ ಇಲ್ಲ ನಿಂದು ಕಂಡಾಪಟ್ಟೆ ಜಾಸ್ತಿ ಆಗ್ತಾ ಉಂಟು ಎಂತದಕ್ಕೆ ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ನೀವೆಂತ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಇನ್ನು ಮುಂದೆ ನಾನು ಎಂತ ಮಾಡಿದ್ರು ಓವರ್ ಆಗಿ ಮಾಡ್ತೇನೆ ಎಂತದಕ್ಕೆ ಅಂದ್ರೆ ನಿಮ್ಮ ಕೈಯಲ್ಲಿ ಲಕ್ಷ್ಮಿ ಕುಣಿತಾ ಇದ್ದಾಳಲ್ಲ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ ಹಾಡು ಕೇಳಿ ಮಂಡೆ ಕಲಿಜೆವರೆಗೆ ಬಂತು ಕಾಫಿ ಮಾಡಿತಾ ಕಾಫಿ ತಂದ ಮೇಲೆ ದುಡ್ಡು ಕೊಡ್ತೀರಾ ಕೊಡ್ತೇನೆ ಎಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಇಡಿ ಮಣ್ಣು ನನ್ನ ಬಾಯೊಳಗೆ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಜಲದುರ್ಗೆ ಎಂತ ಅವಸ್ಥೆ ಮಾರೇರೆ ಇದನ್ನ ಆಡ್ತಿದ್ದೀರಾ ಇದನ್ನ ಆಡಿದಕ್ಕೆ ನೀನು ಇಷ್ಟು ದಿನ ದುಡ್ಡು ನೋಡ್ತಾ ಇದ್ದದ್ದು ಅಂದ್ರೆ ಇದನ್ನ ಆಡಿ ದುಡ್ಡು ತಗೊಂಡ್ಬಂದಿದ್ರ ಇದೆಲ್ಲ ತಪ್ಪಲ್ವಾ ಗಗನೇ ತಪ್ಪು ಅಂತ ನೆನೆಸಿದರೆ ನಾವು ಬಾಡಿಗೆ ಮನೆಯಲ್ಲಿಯೇ ಇರಬೇಕಿತ್ತು ಇದನ್ನ ಆಡಿದ್ರೆ ಒಂದು ತಿಂಗಳಲ್ಲಿ ಬಂಗಲೆ ಕಟ್ಟಿಸಬಹುದಾ ಓಯ್ ಇಂತ ದುಡ್ಡು ಶಾಶ್ವತ ಅಲ್ಲ ಮಾರೇರೆ ಹುಟ್ಟಿದ ಮನುಷ್ಯನೇ ಶಾಶ್ವತ ಅಲ್ಲ ಇಂದಲ್ಲ ನಾಳೆ ಮಣ್ಣು ಸೇರ್ಲೇಬೇಕು ಅಂದಾಗ ಈ ದುಡ್ಡು ಯಾವ ಶಾಶ್ವತವಾ ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ಇದೇ ಬೇಕಿತ್ತು ಇನ್ನು ಮುಂದೆ ನೋಡ ನಾನು ರಾಜ ಇದೊಂದು ಕಾರ್ಡ ಇವತ್ತು ಬೆಳಿಗ್ಗೆಯಿಂದ ನನ್ನನ್ನು ಸತಾಯಿಸಿದ್ದು ಎಷ್ಟು ದುಡ್ಡು ಬರ್ಬೇಕಿತ್ತು ಗೊತ್ತಾ ಹಾಗಾದ್ರೆ ಇವತ್ತು ದುಡ್ಡು ತರ್ಲಿಲ್ವಾ ಒಂದು ಲಕ್ಷ ಬಂದಿತ್ತ ಆದ್ರೆ ಕೊನೆಗೆ ಎಲ್ಲ ಹೋಯ್ತು ನಾಳೆ ನಿನಗೆ 2 ಲಕ್ಷ ತಂದು ಕೊಡ್ತೇನೆ ಓಯ್ ಇಂತ ಆಟ ಬೇಡ ಮಾರೇರೆ ಕೂಲಿ ಮಾಡ್ಕೊಂಡಾದ್ರೂ ಬದುಕುವ ಆದ್ರೆ ಇಂತ ಲಾಟ್ಪಾಟ್ ಕೆಲಸ ಮಾಡಬೇಡಿ ಯಾವತ್ತು ಹೆಂಗಸರು ಹೀಗೆ ಅಲ್ವಾ ಕೆಳಮಟ್ಟದಲ್ಲಿಯೇ ನಿಂತು ಯೋಚನೆ ಮಾಡುದು ಒಂದು ಸಲ ಟಾಪ್ ಫ್ಲೋರ್ಗೆ ಹೋಗಿ ನೋಡಿ ಅಂತೆ ಪ್ರಪಂಚ ಹೇಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಪಾಯ ಗಟ್ಟಿಯಾಗಿದ್ರೆ ಅಲ್ವಾ ಮಾರೇರೆ ಟಾಪ್ ಫ್ಲೋರ್ ಗಟ್ಟಿಯಾಗಿ ನಿಲ್ಲುದು ಇಲ್ಲದಿದ್ರೆ ಪಾತಾಳಕ್ಕೆ ಸೇರಿಕೊಂಡು ಬಿಡ್ತದೆ ಯಾರು ಎಂತ ಬೇಕಾದ್ರೆ ಹೇಳಿ ನಾನು ಮಾತ್ರ ಆಡುವುದನ್ನು ನಿಲ್ಲಿಸುವುದಿಲ್ಲ ನನ್ನ ಅಕೌಂಟ್ ನಲ್ಲಿ 1 ಕೋಟಿ ಜಮಾ ಆಗುವವರೆಗೂ ಆಡ್ತವೇ ಇರ್ತೇನೆ ಆಮೇಲೆ ನೀನು ಹೇಳಿದಾಗೆ ಕೇಳ್ತಾನೆ ಏನಪ್ಪ ಏನೋ ಯಾವ್ದು ಹೊಸ ಬಿಸ್ನೆಸ್ ಶುರು ಮಾಡಿದ್ಯಂತೆ ನಮಗೂ ಸ್ವಲ್ಪ ಹೇಳಪ್ಪ ನಾವು ಇನ್ವೆಸ್ಟ್ ಮಾಡ್ತೀವಿ ಅದೆಲ್ಲ ನಿಮಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಸ್ವಾಮಿ ಹೇಳಿದ್ರೆ ನಿಮ್ಮ ಕಾಲಿ ತಲೆಗೆ ಅದು ಪೊಕ್ಕುದಿಲ್ಲ ಆಯ್ತು ಬಿಡು ಅಟ್ಲೀಸ್ಟ್ ಕಣ್ಣಿಂದನಾದ್ರೂ ನೋಡ್ಬೋದಲ್ಲ ಒಂದ್ಸಲ ಹೇಳಿದ್ರೆ ಗೊತ್ತಾಗುದಿಲ್ಲ ಅಂತೇಳಿ ಹೋಗಿಲ್ಲ ಇಲ್ಲಿಂದ ಏ ಗಜಿಬಿರ ನಾವೇನ್ ಇಲ್ಲಿ ತಲಾ ಹುರ್ಕೊಂಡು ಕೂರ್ಲಿಕ್ಕೆ ಬಂದಿಲ್ಲ ಅದೇನ್ ಮಾಡಿ ಅಂತ ನಮ್ಗೊಂಚೂರು ಹೇಳು ಆ ನಿನ್ನ ಹತ್ರ ಎಂತದಕ್ಕೆ ಹೇಳ್ಬೇಕು ಕೊರಸಂಡಿ ನಡುವಲ್ಲಿ ಬರ್ತಾನೆ ಹಲೋ ಸರುಮ್ಮ ನಾನು ಬಂದು ಮಂಗಳೂರು ಮೀನ್ ಹತ್ರ ಮಾತಾಡ್ತಿರೋದು ಅದೇ ಒಂದು ಕಾರ್ ಬುಕ್ ಮಾಡಿದ್ದಲ್ವಾ ಎಂತ 1 ವೀಕ್ ಆಗ್ತದ ಆಗುದಿಲ್ಲ ಬಾಸ್ ಆಗುದಿಲ್ಲ ನನಗೆ 2 ದಿವಸದಲ್ಲಿ ಕಾರ್ ಬೇಕು ಬೇಕಾದ್ರೆ ಒಂದು 10 ಲಕ್ಷ ಜಾಸ್ತಿ ಕೊಡ್ತೇನೆ ಎಂತ ನಾನು ಹೇಳಿದ ಕಲರ್ ಇಲ್ವಾ ಬಾಸ್ ನೀವೊಂದು ಕೆಲಸ ಮಾಡಿ ಆ ವೈಟ್ ಕಲರ್ ಕಾರಿಗೆ ಇದೇ ಪೇಂಟ್ ಅನ್ನು ಹೊಡೆದು ಕೊಡಿ ಇನ್ನೊಂದು 5 ಲಕ್ಷ ಜಾಸ್ತಿ ಕೊಡ್ತೇನೆ ಇಡೀ ಫೋನು
ಇದನ್ನ ಬೆಚ್ಚ ನೀರು ರೆಡಿ ಮಾಡು ಫ್ರೆಶ್ ಆಗಿ ಇವತ್ತಿನ ಅಕೌಂಟ್ ನೋಡ್ಬೇಕು. ಏ ಜೋಕುಮಾರ, ಜೀವನದಾಗ ಸೈಕಲ್ಗೂ ಗತಿ ಇರ್ಲಿಲ್ಲ, ಈಗ ಕಾರ್ ಬುಕ್ ಮಾಡಿ ಅಷ್ಟೊಕ್ಕೊಂದು ರಾಕ್ ನಿಂಗೆ ಎಲ್ಲಿಂದ ಬಂದುಲೆ? ನಿನ್ನ ಹತ್ರ ಎಂತದಕ್ಕೆ ಹೇಳ್ಬೇಕು ಬಾಸ್. ನೆಕ್ಸ್ಟ್ ಮಂತ್ ನಾನು ಮನೆ ಖಾಲಿ ಮಾಡ್ತಾ ಇದ್ದೇನೆ, ನನಗೆ ಅಡ್ವಾನ್ಸ್ ಯಾವುದು ಬೇಡ. ಈ ಫರ್ನಿಚರ್ ಅನ್ನೆಲ್ಲ ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ. ಪಾಪದವ್ರು ಯಾರಿಗಾದ್ರೂ ಬಂದರೆ ಬಾಡಿಗೆ ಕೊಡಿ, ನನ್ನ ಹೆಸರು ಹೇಳ್ಕೊಂಡು ಬದುಕಲಿ. ನೋಡು ಯಾವುದಕ್ಕೂ ಏನ್ ಮಾಡ್ತಿದ್ಯಾ ಅಂತ ನಮಗೂ ಹೇಳ್ಬಿಟ್ಟು ಹೋಗು. ಹೆಚ್ಚು ಕಡಿಮೆ ಆದ್ರೆ ಸಹಾಯಕ್ಕೆ ನಾವು ಬರ್ತೀವಿ. ನನಗೆ ನಿಮ್ಮ ಸಹಾಯ ಬೇಡ, ನಿಮ್ಗೆ ಎಂತಾದ್ರೂ ಸಹಾಯ ಇದ್ರೆ ಕೇಳಿ ಮಾಡುವ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮ್ಮಿಬ್ಬರ ಪಾಸ್ಬುಕ್ ಮತ್ತು ಎಟಿಎಂ ಕಾರ್ಡ್ ತಂದು ಕೊಡು. ಎಂತದಕ್ಕೆ? ಬಂದಿರುವ ದುಡ್ಡನ್ನು ಪಾಸ್ಬುಕ್ ನಲ್ಲಿ ಎಂಟ್ರಿ ಮಾಡಿ ಜಮಾ ಮಾಡ್ಲಿಕ್ಕುಂಟು. ನಿಮ್ಮ ಕರೆಂಚಿ ಹೋಗಿರೋ ಮುಸುಂಟು ನೋಡ್ತಿದ್ರೆ ಇಸ್ಪೀಟ ಆಡಿ ಕಳಿಲಿಕ್ಕೆ ಅಂತ ಅನ್ಸ್ತಾ ಉಂಟು. ಎಂತದಕ್ಕ, ನನ್ನ ಮೇಲೆ ನಂಬಿಕೆ ಇಲ್ವಣ? ನಂಬಿಕೆ ಇತ್ತು ಮಾರೇರೆ, ಆದ್ರೆ ಯಾವಾಗ ಆ ಕಾರ್ಡ್ ನೊಟ್ಟಿಗೆ ಸಂಘ ಬೆಳೆಸ್ಕೊಂಡ್ರು ಅವಾಗ್ಲೇ ಅಲಕ್ಕ ಮುರ್ಕಿ ಹೋಯ್ತು. ಈಗಳ ಒಂದು ಸಲ ಸೋತದಕ್ಕೆ ಆಗಿಲ್ಲ ನಂಬಿಕೆ ಕಳ್ಕೊಳ್ಬಾರ್ದ, ಪದೇ ಪದೇ ಆಡ್ತಾ ಇರ್ಬೇಕು, ಆಗ ಸೋತ ದುಡ್ಡನ್ನು ಬಾಚಿಕೊಳ್ಬಹುದು. ಬಾಚಿಕೊಳ್ಳೋದು ದುಡ್ಡಲ್ಲ ಮಾರೇರೆ, ಟೆನ್ಷನ್ ಅಲ್ಲಿ ತಾಲಿ ಹೋಗ್ತಿರೋ ನಿಮ್ಮ ಕುಜಲು. ಈಗೆಂತ ನೀನು ಪಾಸ್ಬುಕ್ ಮತ್ತು ಎಟಿಎಂ ತಂದು ಕೊಡ್ತೀಯಲ್ವಾ? ನಿಮ್ಮ ಪಾಸ್ಬುಕ್ ಮತ್ತೆ ಎಟಿಎಂ ಕಾರ್ಡ್ ತಗೊಂಡ್ಬಂದು ಕೊಡ್ತಾರೆ, ಆದ್ರೆ ನಂದು ಕೊಡೋದಿಲ್ಲ. ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೇನೆ, ಅದನ್ನು ನೀವು ನುಂಗಿ ನೀರು ಕೊಡಿದ್ರೆ ನನ್ನ ನಾಟಿ ಔಷಧಿಗೆ ಎಂತ ಮಾಡ್ಲಿ? ನಿನ್ನ ಔಷಧಿ ಖರ್ಚಿಗೆ ದುಡ್ಡು ಬೇಕಲ್ವಲ್ಲ, ಈಗ ನೀನು ಎಟಿಎಂ ಕಾರ್ಡ್ ತಂದು ಕೊಡು, ನಾನು ಆಮೇಲೆ ಅದರ ಡಬಲ್ ದುಡ್ಡು ಕೊಡ್ತೇನೆ. ಎಂತ ಗ್ಯಾರಂಟಿ ಮಾರೈತೆ? ನೀನು ಮಾಡುವ ನಾಟಿ ಔಷಧಿಯ ಮೇಲೆ ಗ್ಯಾರಂಟಿ ಕೊಡ್ತೇನೆ, ಕೊಡ. ತಗೊಳ್ಳಿ ಮಾರೇರೆ. ಹಾ ಥ್ಯಾಂಕ್ಸ್, ಆಯ್ತಾ ಬರ್ತೇನೆ. ದುಡ್ಡು ಬಂತ ಮಾರೇರೆ? ಬಂದಿತ್ತ, ಅಷ್ಟರಲ್ಲಿ ರಾಣಿ ಕೈ ಕೊಟ್ಲು. ಅದಕ್ಕೆ ಈ ಸತಿ ರಾಜನನ್ನು ಇಟ್ಟು ಆಡಿ ದುಡ್ಡು ಮಾಡುವ ಅಂತ. ಓಯ್ ಬೇಡ ಮಾರೇರೆ, ನೀವೆಂತದಕ್ಕ ತಪ್ಪು ಮಾಡ್ತಿದ್ದೀರಾ ಅಂತ ಅನಿಸ್ತಾ ಉಂಟು. ತಪ್ಪು ಮಾಡಿದಾಗಲಲ್ವ ನಗಣೆ ಸರಿ ಯಾವ್ದಂತ ಹೇಳಿ ಗೊತ್ತಾಗುದು. ಈಗ ನೀನು ಹೋಗಿ ಒಡವೆ ತಗೊಂಡು ಬಾ, ಅದನ್ನು ಇಟ್ಟು ಆಡಿ ದುಡ್ಡು ಮಾಡಿ ನಿನಗೆ ಹೊಸ ಒಡವೆ ತಂದು ಕೊಡ್ತೇನೆ. ನಿಮ್ಮನ್ನ ಹೇಗೆ ನಂಬುದು ಮಾರೇರೆ? ಬೆಳಿಗ್ಗೆ ಡಬಲ್ ತಗೊಂಡ್ಬರ್ತೀನಿ ಅಂತ ಹೋದ್ರಿ, ಡಬಲ್ ಇರ್ಲಿ ಅಸಲು ಕೂಡ ತರ್ಲಿಲ್ಲ. ಹೇಳಿದೆಲ್ಲ ಮಾರೇರೆ ತರ್ತೇನೆ ಅಂತ ಹೇಳಿ, ಹೋಗಿ ಒಡವೆ ತಗೊಂಡು ಬಾ. ಇದೇ ಜೋಶಲ್ಲಿ ಆಡಿದ್ರೆ ಗೆಲ್ಬಹುದು, ದುಡ್ಡು ಮಾಡ್ಬೋದು, ಹೋಗು ತಗೊಂಡು ಬಾ, ನಾನು ಕೊಡ್ತೇನೆ, ಹೋಗ. ಧೈರ್ಯ ಇರ್ಲಿ, ಎಂತ ಆಗುದಿಲ್ಲ, ತಗೊಂಡು ಬಾ. ತಗೊಳ್ಳಿ ಮಾರೇರೆ ಒಡವೆ. ಮನೆಯಲ್ಲಿ ಎಂತದಕ್ಕೆ ಇಸ್ಪೀಟ್ ಆಡ್ತಿದ್ದೀರಾ? ಅದು ಆಡಿ ಗೆಲ್ಬೇಕಲ್ವನ, ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಗಣೆ ಈಗಲ್ಲ ಮನೆಯಲ್ಲಿ ಯಾವ್ದಾದ್ರು ಉಳಿದಿರೋ ಸಾಮಾನು ಇದ್ರೆ ತಂದು ಕೊಡ, ಅದನ್ನ ಈ ಸರ್ತಿ ಕಟ್ಟಿ ಆಡಿ ಕಳ್ಕೊಂಡಿರೋ ವಸ್ತುನೆಲ್ಲ ತಂದು ಕೊಡ್ತಾರೆ. ಈಗಿರೋದು ನಾನೊಬ್ಳೆ ಮಾರೇರೆ, ನನ್ನನ್ನೇ ಕಟ್ಟಿ ಆಟ ಆಡಿ ಆಗ್ಲಾದ್ರೂ ನಿಮ್ಗೆ ಸಮಾಧಾನ ಆಗ್ಬೋದು. ಎಂತದಕ್ಕೆ ಈ ನಮೂನೆ ಮಾತಾಡ್ತೀಯ? ವಸ್ತುಗಳು ಹೋದ್ರೆ ಎಂತ ಆಯ್ತಾ? ಹಳೆ ವಸ್ತುಗಳು ಹೋದ್ರೆ ಹೊಸ ವಸ್ತುಗಳು ಬರ್ತದೆ. ಹೊಸದು ಬರ್ತದೋ ಇಲ್ವೋ ಗೊತ್ತಿಲ್ಲ ಮಾರೇರೆ, ಆದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಅಮ್ಮ ತಾಯಿ ಅಂತ ನಟ್ಟಿ ತಿನ್ಬೇಕಾಗ್ತದೆ. ಈಗಳ ಈ ದೇಹದಲ್ಲಿ ಉಸಿರಿರೋರಿಗೂ ಇವನು ಭಿಕ್ಷೆ ಬೇಡುದಿಲ್ಲನ. ನೋಡ ಈ ಮನೆಯನ್ನು ನೋಡ, ಹಳೆ ವಸ್ತುಗಳೆಲ್ಲ ಹೋಗಿ ಹೇಗೆ ಹೊಸತು ಹೊಸತಾಗಿ ಕಾಣ್ತಾ ಉಂಟಂತ. ನಿಮ್ಗೆ ಎಂತ ಐಟಮ್ಸ್ ಬೇಕಂತೇಳಿ ನನಗೆ ಲಿಸ್ಟ್ ಮಾಡಿಕೊಡು, ಬರುವಾಗ ತರ್ತಾರೆ. ಮೊದಲು ಅಡಿಗೆ ಮಾಡ್ಲಿಕ್ಕೆ 1 kg ಅಕ್ಕಿ ತಗೊಂಡ್ಬನ್ನಿ, ಆಮೇಲೆ ಪುರ್ಸೋತಲ್ಲಿ ಕೂತ್ಕೊಂಡು ಎಂತ ಎಂತ ಬೇಕಂತ ಲಿಸ್ಟ್ ಮಾಡಿ ಕೊಡ್ತೇನೆ. ಅಯ್ಯೋ ದೇಬರೆ, ಎಂತ ಅವಸ್ಥೆ ಪೈದು. ಈಗಳ ನನ್ನ ಹತ್ರ ಉಟ್ಟುಕೊಂಡ ಬಟ್ಟೆಗಳನ್ನು ಬಿಟ್ಟರೆ ಕಿಶಿಯಲ್ಲಿ ಮುಕ್ಕಾಲಿಲ್ಲನ. ಮನೆಯಲ್ಲಿ ಎಂತಾದ್ರೂ ಇದ್ರೆ ನೀನೇ ಮಾಡಿಕೊಡ, ತುಂಬಾ ಹಸಿವಾಗ್ತಾ ಉಂಟು. ಓಯ್ ಕೈಯಲ್ಲಿರುವ ಕೆಲಸವನ್ನು ಕಳ್ಕೊಂಡು ಕೈಯು ಖಾಲಿ ಮನೆಯು ಖಾಲಿ ಮಾಡಿಟ್ಟಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ವಾ? ಎಂತದಕ್ಕ ನಾಚಿಕೆ ಆಗ್ಬೇಕು? ಕಳೆದುಕೊಂಡ ವಸ್ತುವನ್ನು ಕಳೆದುಕೊಂಡಲ್ಲ ಹುಡುಕಬೇಕಾ? ಅದಕ್ಕೆ ನಾಳೆ ನಾನೊಂದು ಫೈನಲ್ ಆಟ ಆಡ್ಬೇಕಂತ ಇದ್ದೇನೆ, ಅದರಲ್ಲಿ ಎಂತಾದ್ರೂ ಗೆದ್ರೆ ಜಾಕ್ಪಾಟ್, ಸೋತ್ರೆ ಫುಟ್ಪಾತ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹೊಸ ಮನೆಗೆ ಹೋಗ್ತಾ ಇದೀವಿ ಅನ್ನೋ ಖುಷಿ ಇರ್ಬೇಕಾದ ಮುಖದಲ್ಲಿ ಹಳೆ ಮನೆ ಖಾಲಿ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಜಾಸ್ತಿ ಇದೆ. ಯಾರು ಮನೇಲಿ ಹೇಳಿದ್ದು ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ? ಮತ್ತೆ ನಿನ್ನ ಗಂಡ ನಾತ ಮನೆಯಿಂದ ಒಂದೊಂದೇ ಐಟಮ್ ನ ಸಾಗಿಸ್ತಾ ಇದ್ದ, ಮನೆ ಪೂರ್ತಿ ಖಾಲಿ ಆಗಿರೋ ಆಗಿದೆ. ಅಯ್ಯೋ ಅದು ಹೊಸ ಮನೆಗೆ ಹೋಗ್ಲಿಕ್ಕೆ ಎಲ್ಲ ಮಾರೇರೆ, ಎಲ್ಲ ತಗೊಂಡೋಗಿ ಮಾರಿದ್ದಾರೆ. ಲಕ್ಷ್ಮಿ ಕೈಯಾಗ ಕುಣಿಲಿಕ್ಕೆ ಹೋದ್ಲಾ?
ಓಯ್ ಸಾರಿ ಮಾರೆರೆ ನಿಮ್ಮ ಮಾತನ್ ಕೇಳದೆ ತಪ್ಪು ಮಾಡಿದೆ ಅಂತ ಅನಿಸ್ತಾ ಉಂಟು ಯಾಕ್ ಮೀನಕ್ಕ ನೀನಾದರ ತರ್ತಿರೋ ದುಡ್ಡು ಸಾಕಾಗ್ತಿಲ್ವಾ ಓಯ್ ಬಿರ್ಸರಿ ತಂದ್ರೆ ಅಲ್ವಾ ನಾ ಸಾಕಾಗೋದು ಇರೋದನ್ನೆಲ್ಲ ಮಾರ್ಕೊಂಡು ಯಾವ್ದೋ ಆಟ ಆಡಿ ಗಂಜಿಗೂ ಗತಿ ಇಲ್ಲದೆ ನಪ್ಪಿಲ್ತಾ ಇದ್ದಾರೆ ಸೋಪ ದಿವನದಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಆಯ್ತು ಗೊತ್ತುಂಟ ತಗ್ಗವ ಅಂತದ್ ಯಾವ ಆಟ ಆಡ್ಲಿಕ್ಕೆತ್ತೇನವ ಎಕ್ಕ ರಾಜ ರಾಣಿ ಅಂದ್ರೆ ಇಸ್ಪಿಟ್ಟು ನಾನು ಆವತ್ತೆ ಪಡ್ಕೊಂಡೆ ಅವನ ದಾರಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳವ ಅಂತ ಆದ್ರೆ ನೀನು ದುಡ್ಡು ನೋಡ್ತಿದ್ದಾಗೆ ಕೊಕ್ಕರೆ ತರ ಹಾರ ಕೊರ್ತೆ ಹೊರತು ಸಕ್ಕರೆ ತರ ಇರೋ ನಮ್ಮ ಮನಸ್ಸನ್ನ ಕೈಗೊಳಿಸ್ಬಿಟ್ಟೆ ನನಗೆಂತ ಗೊತ್ತಿತ್ತು ಮಾರೆರೆ ಅವರು ಈ ನಮನೆ ತಿಪ್ಪಿ ಸಾರಿ ಕೆಲಸ ಮಾಡ್ತಾರೆ ಅಂತ ಆಮೇಲೆ ಅವ್ರನ್ನ ಅದರಿಂದ ದೂರ ಮಾಡಿ ಒಳ್ಳೆ ದಾರಿಗೆ ತರೋಣ ಈಗ ಎಂತ ಮಾಡೋದಂತ ಹೇಳ್ತೀಯನಾ ಎಕ್ಕ ರಾಜರಾಣಿ ನಿನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ಅಂದಂಗೆ ಆಟಕ್ಕೆ ಮಣ್ಣಾಕಿ ಮುಚ್ಚಿರೋ ನಾತನ ಕಣ್ಣನ್ನ ತೆರೆಸೋದು ನಿನ್ನೇ ಕಾಯ್ತಾ ಇದ್ದೆ ಮಾರಯ್ಯ ನೀನು ಕಾಯದೆ ಎಂತ ಮಾಡ್ತಿ ಮಾರಿ ಇದ್ದದನ್ನೆಲ್ಲ ಕಿತ್ತುಕೊಂಡು ನನ್ನನ್ನು ಮುರುಕಿಸಿ ಆಯ್ತಲ್ಲ ಪಂದ್ಯ ಅಂದ ಮೇಲೆ ಸೋಲು ಗೆಲುವು ಇದ್ದದ್ದೇ ಅಲ್ಲ ನೀನು ಸೋತಿದ್ದಕ್ಕೆ ಈ ನಮನೆ ಮಾತಾಡ್ತಿದ್ಯ ಒಂದು ವೇಳೆ ಗೆದ್ದಿದ್ರೆ ದುಡ್ಡು ಸಿಕ್ಕಿದ್ರೆ ನನ್ನ ಮುಖ ಕೂಡ ತಿರುಗಿ ನೋಡ್ತಿಲ್ಲ ಇತ್ತು ನೀನು ನೀನು ಬಜಿ ಮಿತ್ರ ದ್ರೋಹಿ ಡೋಂಗಿ ಆಯ್ತಾ ನನಗೆ ದುಡ್ಡು ಮಾಡೋದನ್ನು ಹೇಳಿಕೊಡ್ತೇನೆ ಅಂತೇಳಿ ಇಲ್ಲಿಗೆ ಕರೆಸಿ ಈಗ ನನ್ನನ್ನು ನಡು ಸಾಧ್ಯದಲ್ಲಿ ನಿಲ್ಲಿಸಿದೆಯಲ್ಲಣ್ಣ ಇದು ಸರಿಯಣ್ಣ ನೋಡು ನಾನು ಕಿಂಗ್ ಆಗಲು ಹೊರಟವನು ಕಿಂಗ್ ಮೇಕರ್ ಅಲ್ಲ ಅಲ್ಲ ನಿನ್ನನ್ನು ಪಂದ್ಯ ಆಡು ಅಂದೆ ಸೋಲು ಅಂದ ನಾನು ಈಗ ಎಂತ ನನ್ನೊಟ್ಟಿಗೆ ನೀನು ಆಟ ಆಡ್ತೀಯಾ ನಿನ್ನ ಹತ್ರ ಆಟ ಆಡ್ಲಿಕ್ಕೆ ಎಂತ ಉಂಟು ಕೊಡ್ಲಿಕ್ಕೆ ನಾನೇ ಇದ್ದೇನಲ್ಲ ಪುಣ್ಯಾತ್ಮ ನನ್ನನ್ನೇ ಅಡವಾಗಿ ಇಟ್ಟುಕೊಂಡು ಆಟ ಆಡು ಒಂದು ವೇಳೆ ನಾನು ಗೆದ್ರೆ ನನ್ನ ಹತ್ರ ಕಿತ್ತುಕೊಂಡದನ್ನೆಲ್ಲ ವಾಪಸ್ ಕೊಡು ನಾನು ಸೋತ್ರೆ ನಿನ್ನ ಕೈ ಕೆಳಗೆ ಗುಲಾಮನಾಗಿ ಕೆಲಸ ಮಾಡ್ತಾನ ದುಡ್ಡಿಲ್ದಿರೋ ಡೈಲಾಗ್ ನಾನು ನನ್ಗೆ ಹೇಳ್ಬೇಡ ದುಡ್ಡು ಇದ್ರೆ ಆಡು ಇಲ್ಲ ಅಂದ್ರೆ ಹೋಗ್ತಾ ಇರು ನನ್ನ ಹುಡುಗರು ಬರೋ ಹೊತ್ತಾಯ್ತು ಅವ್ರು ಬಂದ್ರೆ ನಿನ್ನನ್ನು ಈ ರೀತಿ ನೋಡಿದ್ರೆ ತಪ್ಪಲೆ ಹೊಡೆದಂಗೆ ಹೊಡಿತಾರೆ ನಡಿ ನಡಿ ಹೋಗು ಮರ್ಯಾದೆಯಿಂದ ಅವನು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಟ್ರೆ ಸರಿ ಇಲ್ಲಾಂದ್ರೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀವಿ ನೀವು ಹೀಗೆ ಎದುರಿಸಿದ್ರೆ ನಾನು ನಿನ್ನ ಎದುರು ಬಿಡ್ತೇನ ನನ್ನ ಹುಡುಗರು ಬಂದರೆ ನಿಮ್ಮ ಒಬ್ಬರನ್ನು ಉಳಿಸುವುದಿಲ್ಲ ನೋಡಿ ಲೇ ಕಾಮಣ್ಣ ಗಂಡಸಾದ ಬಾಲ ಕಟ್ಕೊಂಡು ಆಡುದಲ್ಲೇ ಒಪ್ಪನ ಹೋರಾಡ್ತಾನ ಅಲ್ಲ ಕಣೋ ಮನೆ ಆಡ ಕಷ್ಟ ಅಂತ ಕೇಳ್ಕೊಂಡು ಬಂದವನಿಗೆ ಒಳ್ಳೆ ದಾರಿ ತೋರ್ಸೋಗ್ಬಿಟ್ಟು ಇಂಥ ಆಟ ಆಡಿಸ್ಕೊಂಡು ಕೂತಿದ್ಯಲ್ಲ ನಿಮ್ಮೊಬ್ಬ ಸ್ನೇಹಿತ ನಾನು ನನ್ನ ಪದಕ್ಕೆ ಮಸಿ ಮಾಡ್ಬಿಟ್ಟಲ್ಲೋ ನೀ ಎಂಪಿಯವರೇ ಇಂಥವ್ರಿಗೆ ಬುದ್ಧಿ ಹೇಳಿದ್ರೆ ಕೇಳೋದಿಲ್ಲ ಇನ್ನೊಂದ್ ನಾಲ್ಕು ತದಕ್ಕೆ ಇಲ್ಲಾಂದ್ರೆ ನಮ್ ಕ್ಲಿನಿಕ್ ಕರ್ಕೊಂಬನ್ನಿ ಕೋಮಾಗ ಹೋಗೋ ಇಂಜೆಕ್ಷನ್ ಕೊಡ್ತೀನಿ ಬೇಡ ಬರೇರಿ ನಾನು ಅವರಿಗೆ ಕೊಡ್ಬೇಕಾದ ಎಲ್ಲ ದುಡ್ಡನ್ನು ಕೊಡ್ತೀನಿ ನನ್ನನ್ನು ಬಿಡಿ ಅಷ್ಟ ಮಾಡ ಇಲ್ಲಾಂದ್ರೆ ನಿನ್ನ ಕಾರ್ಡ್ ಮಾಡ್ಕೊಂಡು ಎಕ್ಕ ರಾಜರಾಣಿ ಆಡ್ಬಿಡ್ತೀವಿ ಇಲ್ಲಿ ನಾನು ತರ್ತೀನಿ ನೋಡ್ಮೀನವ್ವಾ ನಿಮ್ಮನೆ ದುಡ್ಡು ಒಡವೆ ಅಲ್ಲ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮಾರ್ಯಾರೆ ಅದಕ್ಕೆ ಹೇಳುದ್ರಿ ಜೊತೆಗಿರೋರ್ ನಂಬ್ರಿ ಅಂತ ಕಷ್ಟ ಬಂತಂತ ಹೇಳಿ ಇಂಥವ್ ಸಾಹಸ ಮಾಡಿ ಅಡ್ಡದಾರಿ ಹಿಡಿದ್ರ ಮರ್ಯಾದೆನೂ ಹೋಗ್ತದ ಸಂಸಾರನು ಬೀದಿಗೆ ಬರ್ತದ ಓಯ್ ಅಬ್ಬಕ್ಕ ನನ್ನನ್ನು ಕ್ಷಮಿಸಿ ಬಿಡಿ ಮಾರ್ಯಾರೆ ನಿಮ್ಮನ್ನು ಕ್ಷಮಿಸ್ಬೇಕಾದಕ್ ನಾ ಅಲ್ರಿ ನಿಮ್ ದಗನೆ ಆಕೆ ಹತ್ರ ಕ್ಷಮೆ ಕೇಳ್ರಿ ಈಗಳ ದಗಣೆ ನನ್ನನ್ನು ಕ್ಷಮಿಸ ಇನ್ನು ಮುಂದೆ ಈ ನಮೂನೆ ನಾನು ಮಾಡುದಿಲ್ಲಣ್ಣ ನಾಳೆ ಹೋಗಿ ನನ್ನ ಬಾಸಿನ ಕಾಲಿಡ್ದಾದ್ರು ನನ್ನ ಕೆಲಸವನ್ನು ಗಿಟ್ಟಿಸಿಕೊಳ್ತಾನೆ ಬಚ್ಚಾವ್ ಈಗ್ಲಾದ್ರೂ ಬದ್ಲಾದ್ರಲ್ಲ ಜಲದುರ್ಗೆ ಅಂತೂ ನನ್ನ ಕೈ ಬಿಡ್ಲಿಲ್ಲಮ್ಮ ನಿಮ್ಗೆ ಬರುವುದೆಲ್ಲ ಚುಪ್ತ ಆಯ್ತಲ್ಲ ಮರೇರಿ ನನ್ನ ಬಿಟ್ಟು ಬಿಡಿ ಇಷ್ಟೆಲ್ಲ ಆದ್ಮೇಲೆ ನಿನ್ನ ಸುಮ್ಮನೆ ಬಿಟ್ರೆ ಇಂತ ಎಷ್ಟೋ ಜನನ ಹಾಳ್ ಮಾಡ್ಬಿಡ್ತೀಯ ಅದಕ್ಕೆ ನಿನ್ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ ಬಿಡ್ತೀವಿ ಅಲ್ಲಿ ಎಕ್ಕ ರಾಜಾರಾಣಿ ಆಡುವಂತೆ